ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳಿಗೆ ಈ ವಿಡಿಯೋದಲ್ಲಿ ನಾನು ಐ ಟಿ ಐ ಕೋರ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಕಂಪ್ಲೀಟ್ ಇನ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ಐ ಟಿ ಐ ಕೋರ್ಸ್ ಅಂದ್ರೆ ಏನು ಯಾರು ಮಾಡ್ಬೋದು ಏನು ಡ್ಯೂರೇಷನ್ ಇರುತ್ತೆ ಮತ್ತು ಏನು ಕೆರಿಯರ್ ಆಪರ್ಚುನಿಟಿ ಇರುತ್ತೆ ಈ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ವಿದ್ಯಾರ್ಥಿಗಳು ಐ ಟಿ ಐ ಕೋರ್ಸ್ನ ಫ್ಯೂಚರಲ್ಲಿ ತೊಗೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ ನಿಮಗೊಂದು ಇದು ಒಳ್ಳೆ ಮಾಹಿತಿ ಅಂತ ಹೇಳಿ ಹೇಳ್ಬೋದು ಇದ್ರ ಬಗ್ಗೆ ಐ ಟಿ ಐ ಕೋರ್ಸ್ ಬಗ್ಗೆ ನೀವು ತಿಳ್ಕೊಳ್ತಾ ಹೋಗ್ಬೋದು ಹಾಗಿದ್ರೆ ಇನ್ನೇ ತಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆದ್ರೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಲೈಕನ್ನ ಪ್ರೆಸ್ ಮಾಡಿ ಈಗ ಮೊದಲನೆಯದಾಗಿ ಐ ಟಿ ಐ ಅನ್ನೋದ್ರ ಫುಲ್ ಫಾರ್ಮ್ ನೋಡೋದಾದರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಅದನ್ನು ಶಾರ್ಟ್ ಫಾರ್ಮ್ ಆಗಿ ಐ ಟಿ ಐ ಅಂತ ಹೇಳಿ ಕೇಳ್ತಾರೆ ಈ ಕೋರ್ಸ್ ಮುಖಾಂತರ ವಿದ್ಯಾರ್ಥಿಗಳಿಗೆ ಟೆಕ್ನಿಕಲ್ ಆಗಿರ್ಬೋದು ನಾನ್ ಟೆಕ್ನಿಕಲ್ ಆಗಿರ್ಬೋದು ಆ ಥರ ಡೊಮೈನ್ಸಲ್ಲಿ ಟ್ರೈನಿಂಗ್ನ ಕೊಡ್ತಾ ಹೋಗ್ತಾರೆ ಅಂದರೆ ವಿದ್ಯಾರ್ಥಿಗಳನ್ನು ಇಂಡಸ್ಟ್ರಿಯಲ್ ಲೆವೆಲಲ್ಲಿ ಏನು ಟ್ರೈನಿಂಗ್ಸ್ನ ಕೊಡಬೇಕು ಅವ್ರಿಗೆ ಜಾಬ್ ರೆಡಿ ಆಗೋ ಥರ ಟ್ರೈನಿಂಗ್ಸನ್ನು ಕೊಡ್ತಾ ಹೋಗ್ತಾರೆ ಇನ್ನು ಈ ಐ ಟಿ ಐ ಕೋರ್ಸು ಮತ್ತೆ ಅದರದು ಇನ್ಸ್ಟಿಟ್ಯೂಷನ್ ಬಂದು ಆಪರೇಟ್ಸ್ ಆಗೋದು ಡೈರೆಕ್ಟರೇಟ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಆಫ್ ದಿ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ದಿ ಗವರ್ನಮೆಂಟ್ ಆಫ್ ಲೇಬರ್ ಯೂನಿಯನ್ಸ್ ಅಂದರೆ ಈ ಇನ್ಸ್ಟಿಟ್ಯೂಟು ಈ ಐ ಟಿ ಐನ ಕೋರ್ಸಸ್ನ ವಿದ್ಯಾರ್ಥಿಗಳಿಗೆ ಪ್ರೊವೈಡ್ ಮಾಡ್ತಾ ಇರ್ತಾರೆ ಇವರು ಇದನ್ನೆಲ್ಲನು ಸಹ ಕನ್ಸಿಡರ್ ಮಾಡ್ತಾ ಇರ್ತಾರೆ ಇದಲ್ದನೆ ಈ ಐ ಟಿ ಐ ಕೋರ್ಸು ಪೋಸ್ಟ್ ಸೆಕೆಂಡರಿ ಎಜುಕೇಷನಲ್ಗೆ ಇಕ್ವೆವ್ಲೆಂಟ್ ಆಗಿರುತ್ತೆ ಅಂದರೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಅಂತ ಏನೇ ಹೇಳಿ ವಿದ್ಯಾರ್ಥಿಗಳು ಓದ್ತಾರೆ ಅದಕ್ಕೆ ಈಕ್ವೆವ್ಲೆಂಟ್ ಆಗಿ ಐ ಟಿ ಐ ಕೋರ್ಸು ಸಹ ಇರುತ್ತೆ ಇನ್ನು ಈ ಐ ಟಿ ಐ ಕೋರ್ಸಲ್ಲಿ ಯಾವ ರೀತಿ ಕೋರ್ಸಸ್ ಇರುತ್ತೆ ಅಂತ ಹೇಳಿ ನೋಡೋದಾದರೆ ಇಂಜಿನಿಯರಿಂಗ್ ರಿಲೇಟೆಡ್ ಕೋರ್ಸಸ್ ಸಹ ಇರುತ್ತೆ ಅದೇ ರೀತಿ ನಾನ್ ಇಂಜಿನಿಯರಿಂಗ್ ಕೋರ್ಸಸ್ಸು ಸಹ ಇರುತ್ತೆ ಮೊದಲೇದಾಗಿ ಇಂಜಿನಿಯರಿಂಗ್ ಕೋರ್ಸಸ್ ಅಂತ ಹೇಳಿದರೆ ಈ ರೀತಿಯಾಗಿ ಫೀಲ್ಡಲ್ಲಿ ನೀವು ಓದ್ತಾ ಹೋದರೆ ಇಂಜಿನಿಯರಿಂಗ್ ರಿಲೇಟೆಡ್ ಸಬ್ಜೆಕ್ಟ್ ಏನಿರುತ್ತೆ ಅದನ್ನು ನೀವು ಕಲಿತಾ ಹೋಗ್ತೀರ ಅಂದರೆ ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಫಿಸಿಕ್ಸ್ ಆಗಿರ್ಬೋದು ಮತ್ತು ಟೆಕ್ನಿಕಲಿ ಇನ್ಯಾವ ಸಬ್ಜೆಕ್ಟ್ ಇರುತ್ತೆ ಇಂಜಿನಿಯರಿಂಗ್ಗೆ ರಿಲೇಟೆಡ್ ಆಗಿ ಅದನ್ನು ಕಲಿತೀರಾ ಅದೇ ರೀತಿ ನಾನ್ ಇಂಜಿನಿಯರಿಂಗ್ ಕೋರ್ಸ್ ಅಂತ ಹೇಳಿ ಹೇಳಿದ ಸಾಫ್ಟ್ ಸ್ಕಿಲ್ಸ್ ಆಗಿರ್ಬೋದು ಇಲ್ಲ ಡೈಲಿ ಲೈಫ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಏನಿರುತ್ತೆ ಅದನ್ನೆಲ್ಲ ಕಲಿತಾ ಹೋಗ್ತೀರಾ ಅಂದರೆ ಮೇಂಟೆನೆನ್ಸ್ ಆಗಿರ್ಬೋದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಈ ರೀತಿಯಾದಂತಹ ಕೆಲವೊಂದು ಸಬ್ಜೆಕ್ಟ್ಸ್ಗಳನ್ನ ನೀವು ಕಲಿತಾ ಹೋಗ್ತೀರಾ ಇದನ್ನ ಅವರು ಡಿವೈಡ್ ಮಾಡ್ಕೋತಾರೆ ಐ ಟಿ ಐ ಮೇನ್ ಆಗಿ ಇಂಜಿನಿಯರಿಂಗ್ ಕೋರ್ಸಸ್ ಮತ್ತೆ ನಾನ್ ಇಂಜಿನಿಯರಿಂಗ್ ಕೋರ್ಸಸ್ ಅಂತ ನೀವೇನಾದರೂ ಇಂಜಿನಿಯರಿಂಗ್ ಕೋರ್ಸಸ್ನ ನೀವೇನಾದರೂ ಸೆಲೆಕ್ಟ್ ಮಾಡಿದರೆ ನೀವು ಅದರಲ್ಲಿ ನೀವು ಓದಿದ್ರೆ ಇದಾದ ನಂತರ ಐ ಟಿ ಐ ಮುಗಿಸಿದ ನಂತರ ಇಂಜಿನಿಯರಿಂಗ್ ಓದಲಿಕ್ಕೆ ಅಂತ ಹೇಳಿ ಫರ್ದರ್ ನೀವು ನಿಮ್ಮ ಸ್ಟಡೀಸನ್ನು ಎಕ್ಸ್ಟೆಂಡ್ ಮಾಡ್ಬೋದು ಇನ್ನು ಆಗಿ ಐ ಟಿ ಐಲಿ ಇರುವಂತಹ ಬ್ರಾಂಚಸ್ ಅಂದರೆ ಕೋರ್ಸಸ್ ಯಾವುದೇ ಅಂತ ಹೇಳಿ ನೋಡೋದಾದರೆ ಅಂದರೆ ತುಂಬ ಇಂಪಾರ್ಟೆಂಟು ತುಂಬ ಪಾಪ್ಯುಲರ್ ಆಗಿರುವಂತಹ ಕೋರ್ಸಸ್ಸು ಐ ಟಿ ಐ ಎಲೆಕ್ಟ್ರೀಷಿಯನ್ಸ್ ಐ ಟಿ ಐ ಫಿಟ್ ಐ ಟಿ ಐ ಆಟೋಮೊಬೈಲ್ ಮತ್ತು ಐ ಟಿ ಐ ವೆಲ್ಡರ್ ಐ ಟಿ ಐ ಪ್ಲಂಬರ್ ಮೆಕ್ಯಾನಿಕ್ ಟ್ರ್ಯಾಕ್ಟರ್ ಕೂಪಾ ಐ ಟಿ ಐ ಐ ಟಿ ಐ ಸರ್ವೇಯರ್ ಐ ಟಿ ಐ ಮೆಕ್ಯಾನಿಕ್ ಈ ರೀತಿಯಾದಿ ಕೆಲವೊಂದು ಕೋರ್ಸುಗಳು ತುಂಬ ಫೇಮಸ್ ಇರುತ್ತೆ ಇದಲ್ಲದೆ ತುಂಬ ಕೋರ್ಸಸ್ಸು ಐ ಟಿ ಐಲಿ ನಿಮಗೆ ಅವೈಲೇಬಲ್ ಇರುತ್ತೆ ನೀವು ಅದನ್ನು ಸ್ಟಡಿ ಮಾಡ್ಬೋದು ನಾನು ಆಲ್ರೆಡಿ ಮೆನ್ಷನ್ ಮಾಡಿದ ಹಾಗೆ ಇಂಜಿನಿಯರಿಂಗ್ ರಿಲೇಟೆಡ್ ಕೋರ್ಸ್ ಆದರೂ ತೊಗೋಬೋದು ಇಲ್ಲ ನೀವು ನಾನ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸನ್ನು ತೊಗೋತೀವಿ ಅಂತ ಹೇಳಿದರೂ ಸಹ ಆ ಕೋರ್ಸಸ್ಸನ್ನು ಚೂಸ್ ಮಾಡಿ ನೀವು ಐ ಟಿ ಐಲ್ಲಿ ಓದ್ಬೋದು ಇನ್ನು ಐ ಟಿ ಐ ಕೋರ್ಸ್ದು ಡ್ಯೂರೇಷನ್ನ ನೋಡೋದಾದ್ರೆ ಸಿಕ್ಸ್ ಮಂತ್ಸಿಂದ ನೈನ್ ಮಂತ್ಸ್ ಇರುವಂತಹ ಕೋರ್ಸಸ್ ಸಹ ಇರುತ್ತೆ ಒನ್ ಇಯರ್ ಇಂದ ಟೂ ಇಯರ್ಸ್ ಇರುವಂತಹ ಕೋರ್ಸಸ್ಸು ಸಹ ಇರುತ್ತೆ ಕೆಲವೊಂದು ಕೋರ್ಸಸ್ ತ್ರೀ ಇಯರ್ಸು ಸಹ ಇರುತ್ತೆ ಅಂದರೆ ಈ ಡ್ಯೂರೇಷನ್ ಏನಿದೆ ಈ ಕೋರ್ಸ್ದು ಅದು ನೀವು ಯಾವ ಕೋರ್ಸನ್ನು ತಗೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ಇನ್ನು ಈ ಐ ಟಿ ಐ ಕೋರ್ಸ್ಗೆ ಜಾಯ್ನ್ ಆಗಬೇಕಾದ್ರೆ ಎಲಿಜಿಬಿಲಿಟಿ ಏನಿರಬೇಕು ಅಂತ ಹೇಳಿ ನೋಡೋದಾದರೆ ವಿದ್ಯಾರ್ಥಿ ಟೆಂತನ್ನು ಪಾಸ್ ಮಾಡಿರಬೇಕು ಮಿನಿಮಮ್ ಆಗಿ ಅವರೊಟ್ಟಿಗೆ ವಿದ್ಯಾರ್ಥಿಗೆ ಟೆಂತ್ ಕ್ವಾಲಿಫಿಕೇಷನ್ ಇರಬೇಕು ಅದೇ ರೀತಿ ನೀವು ಟ್ವೆಲ್ತ್ ಆದಮೇಲೂ ಸಹ ಈ ರೀತಿಯಾದಂಥ ಐ ಟಿ ಐ ಕೋರ್ಸ್ಗೆ ನೀವು ಜಾಯ್ನ್ ಆಗ್ಬೋದು ಅಂದರೆ ಟೆಂತ್ ಆದಮೇಲೂ ಅವಕಾಶ ಇರುತ್ತೆ ಮತ್ತು ನೀವೇನಾದರೂ ಸೆಕೆಂಡ್ ಪಿ ಯು ಸಿಯನ್ನು ಮುಗಿಸಿದರೂ ಸಹ ಅವಕಾಶ ಇರುತ್ತೆ ಇದಲ್ದನೆ ನಿಮಗೆ ಮಿನಿಮಮ್ ವಿದ್ಯಾರ್ಥಿಗಳಿಗೆ ಮಿನಿಮಮ್ ಏಜ್ ಬಂದು ಹದಿನಾಲ್ಕು ವರ್ಷ ಆಗಿರಬೇಕು ಹದಿನಾಲ್ಕು ವರ್ಷ ತುಂಬಿರಬೇಕು ಮತ್ತು ಮ್ಯಾಗ್ಸಿಮ್ ಮಿನಿಮಮ್ ಏಜ್ ಲಿಮಿಟ್ ಬಂದು ಫೋರ್ಟಿ ಇಯರ್ಸ್ ಒಳಗಡೆ ಇರಬೇಕು ಇದಲ್ದನೆ ಕೆಲವೊಂದು ಐ ಟಿ ಐ ಕಾಲೇಜಸ್ ಏನಿರುತ್ತೆ ಅಂದರೆ ಗೌರ್ನಮೆಂಟ್ ಕಾಲೇಜಸ್ ಆಗಿರ್ಬೋದು ಎಲಿಜಿಬಿಲಿಟಿ ಅಂತ ಹೇಳಿ ಐ ಟಿ ಐದು ಎಂಟ್ರೆನ್ಸ್ ಎಕ್ಸಾಮನ್ನು ನಡೆಸ್ತಾರೆ ಕೆಲವೊಂದು ಕಾಲೇಜಸ್ ಅಂತೂ ಯಾವುದೇ ರೀತಿ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ ನಿಮ್ಮ ಟೆಂತ್ ಮೆರಿಟ್ ಆಧಾರದ ಮೇಲೆ ಅಡ್ಮಿಷನ್ನ ಮಾಡ್ಕೋತಾರೆ ಆದರೆ ಕೆಲವೊಂದು ಗೌರ್ನಮೆಂಟ್ ಐ ಟಿ ಐ ಕಾಲೇಜಸ್ ಏನಿರುತ್ತೆ ಎಂಟ್ರೆನ್ಸ್ ಎಕ್ಸಾಮನ್ನು ಬರೆದು ಅದರಲ್ಲಿ ಕ್ವಾಲಿಫೈ ಆದಂತಹ ವಿದ್ಯಾರ್ಥಿಗಳಿಗೆ ಸೀಟನ್ನು ಕೊಡ್ತಾ ಹೋಗ್ತಾರೆ ಇದಿಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಸೊ ಇನ್ನು ಐ ಟಿ ಐದು ಅಡ್ಮಿಷನ್ ಪ್ರೊಸೀಜರ್ನ ನೋಡೋದಾದರೆ ನಾನು ಆಲ್ರೆಡಿ ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ಮೆನ್ಷನ್ ಮಾಡಿದೆ ಕೆಲವೊಂದಷ್ಟು ಕಾಲೇಜ್ಗಳು ಎಂಟ್ರೆನ್ಸ್ ಎಕ್ಸಾಮನ್ನು ಮಾಡ್ತಾರೆ ಕೆಲವೊಂದು ಕಾಲೇಜಸ್ಗೆ ಯಾವುದೇ ರೀತಿ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ ಅಂತ ಹೇಳಿ ಹೌದು ಈ ಅಡ್ಮಿಷನ್ ಪ್ರೊಸೀಜರು ಇದೇ ರೀತಿ ಹೋಗುತ್ತೆ ಕೆಲವೊಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಏನಿರುತ್ತೆ ಐ ಟಿ ಐಗೆ ನಿಮ್ಮ ಟೆಂತ್ ಮತ್ತು ಇಲ್ಲ ಟ್ವೆಲ್ತ್ ಮಾಸ್ ಕಾಡ್ದು ಮೆರಿಟ್ ಏನಿರುತ್ತೆ ಅದರ ಆಧಾರದ ಮೇಲೆ ನಿಮಗೆ ಸೀಟನ್ನು ಕೊಡ್ತಾ ಹೋಗ್ತಾರೆ ಅದಲ್ಲದೆ ಕೆಲವೊಂದು ಗವರ್ನಮೆಂಟ್ ಐ ಟಿ ಐ ಕಾಲೇಜಸ್ ಆಗಿರ್ಬೋದು ಯೂನಿವರ್ಸಿಟೀಸ್ ಆಗಿರ್ಬೋದು ಏನಿರ್ತವೆ ಅದೇನಾದ್ರೂ ಐ ಟಿ ಐದು ಕೋರ್ಸ್ನ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ರೆ ಎಂಟ್ರೆನ್ಸ್ ಎಕ್ಸಾಮನ್ನು ನೆಡೆಸಿ ಅದರಲ್ಲಿ ಕ್ವಾಲಿಫೈ ಆದಂತಹ ವಿದ್ಯಾರ್ಥಿಗಳಿಗೆ ಸೀಟನ್ನು ಕೊಡ್ತಾರೆ ಇನ್ನು ನೀವು ಈ ಐ ಟಿ ಐ ಕೋರ್ಸನ್ನು ಮಾಡಬೇಕಾದ್ರೆ ನಿಮಗೆ ಎಷ್ಟು ಫೀಸನ್ನು ಕಟ್ಟಬೇಕಾಗತ್ತೆ ಎಷ್ಟು ಫೀಸ್ ಆಗುತ್ತೆ ಅಂತ ಹೇಳಿ ನೋಡೋದಾದರೆ ವಿದ್ಯಾರ್ಥಿಗಳೇನಾದರೂ ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ನೀವು ಸ್ಟಡಿ ಮಾಡ್ತೀರಾ ನಿಮಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ನಿಮಗೆ ಸೀಟ್ ಸಿಕ್ಕ ಸೀಟ್ ಸಿಕ್ಕಿದೆ ಅಂತ ಹೇಳಿ ಹೇಳೋದಾದರೆ ನಿಮಗೆ ಪ್ರತಿ ವರ್ಷ ಐ ಟಿ ಐ ಕೋರ್ಸು ನೀವು ಯಾವ ಕೋರ್ಸನ್ನು ತಗೊಂಡಿರ್ತೀರ ಆ ಕೋರ್ಸ್ ಆಧಾರದ ಮೇಲೆ ಮಿನಿಮಮ್ ಇಂದ ನಿಮಗೆ ಸ್ಟಾರ್ಟ್ ಆಗೋದು ಬಂದು ಐದು ಸಾವಿರದಿಂದ ಅಂದರೆ ಗೌರ್ನಮೆಂಟ್ ಕಾಲೇಜಸ್ ಆಗಿರ್ಬೋದು ಇಲ್ಲ ಪ್ರೈವೇಟ್ ಕಾಲೇಜಸ್ ಆಗಿರ್ಬೋದು ನಿಮಗೆ ಮಿನಿಮಮ್ ವರ್ಷ ಕ್ಕೆ ಫೀಸ್ ಬಂದು ಐದರಿಂದ ಏಳು ಸಾವಿರ ಇರುತ್ತೆ ಅದಲ್ದೇನೆ ಐದು ಇಪ್ಪತ್ತೈದು ಸಾವಿರದವರೆಗೂ ಸಹ ಎಕ್ಸ್ಟೆಂಡ್ ಆಗ್ಬೋದು ನೀವೇನಾದರೂ ಪ್ರೈವೇಟ್ ಕಾಲೇಜಸಲ್ಲಿ ಓದಲಿಕ್ಕೆ ಅಂತ ಹೇಳಿ ಹೋದರೆ ಮಿನಿಮಮ್ಮು ಐದು ಇಲ್ಲ ಏಳು ಸಾವಿರ ಆಗುತ್ತೆ ಮ್ಯಾಕ್ಸಿಮಮ್ಮು ಇಪ್ಪತ್ತೈದು ಸಾವಿರ ಆಗುತ್ತೆ ವರ್ಷಕ್ಕೆ ಅಂದರೆ ನೀವು ಯಾವ ಕೋರ್ಸನ್ನು ತೊಗೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ಅದು ಎಷ್ಟು ಡ್ಯೂರೇಷನ್ ಇರುತ್ತೆ ಯಾವ ಕಾಲೇಜು ಯಾವ ಕೋರ್ಸು ಇದೆಲ್ಲದ್ರ ಮೇಲೆ ನಿಮ್ಮ ಐ ಟಿ ಐ ಕೋರ್ಸ್ದು ಫೀಸು ವೇರಿ ಆಗ್ತಾ ಹೋಗುತ್ತೆ ಅಂದರೆ ಮಿನಿಮಮ್ಮು ಒಂದು ಏಳು ಸಾವಿರದಿಂದ ಸ್ಟಾರ್ಟ್ ಆಗಿ ಮ್ಯಾಕ್ಸಿಮಮ್ಮು ಇಪ್ಪತ್ತೈದು ಸಾವಿರದವರೆಗೂ ಆಗುತ್ತೆ ನಿಮಗೆ ಒಂದು ವರ್ಷದ ಫೀಸು ಇನ್ನು ಐ ಟಿ ಐ ಮುಗಿಸಿದಂತಹ ವಿದ್ಯಾರ್ಥಿಗಳು ಜಾಬ್ ಆಪರ್ಚುನಿಟಿ ಹೇಗಿರುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಐ ಟಿ ಐ ಮುಗಿಸಿದಂತಹ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಜಾಬ್ಸ್ ಆಗಿರ್ಬೋದು ಮತ್ತು ಪ್ರೈವೇಟ್ ಜಾಬ್ಸ್ ಆಗಿರ್ಬೋದು ಐ ಟಿ ಐ ಫೀಲ್ಡಲ್ಲಿ ಅವೈಲೇಬಲ್ ಇರುತ್ತೆ ಇನ್ನು ಗೌರ್ನಮೆಂಟ್ ಜಾಬ್ಸ್ಗೆ ಕೆಲವೊಂದಕ್ಕೆ ಡೈರೆಕ್ಟಾಗಿ ನಿಮಗೆ ಕೆಲಸ ಸಿಗುವಂಥ ಆಪರ್ಚುನಿಟಿ ಇರುತ್ತೆ ಕೆಲವೊಂದು ಪೋಸ್ಟ್ಗೆ ನೀವು ಎಕ್ಸಾಮನ್ನು ಬರೀಬೇಕಾಗತ್ತೆ ನೀವು ಐ ಟಿ ಐ ಓದಿರೋದ್ರಿಂದ ನಿಮಗೆ ಸ್ಟಾರ್ಟಿಂಗು ಸ್ವಲ್ಪ ಕಡಿಮೆ ಕಡಿಮೆ ಸ್ಯಾಲ್ರಿ ಇದ್ರೂ ಸಹ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಪ್ರಮೋಷನ್ ಆಗ್ತಾ ಆ ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಮತ್ತು ನಿಮಗೆ ಒಂದು ಒಳ್ಳೆ ಪೊಸಿಷನು ಸಹ ಆಗಿರುತ್ತೆ ಅಂದರೆ ಗವರ್ನಮೆಂಟ್ ಆಗಿರ್ಬೋದು ಪ್ರೈವೇಟ್ ಜಾಬ್ಸ್ ಆಗಿರ್ಬೋದು ಯಾವುದೇ ಆದರೂ ಸಹ ನೀವು ತೊಗೊಂಡಿರುವಂತಹ ಕೋರ್ಸು ಮತ್ತು ನೀವು ವರ್ಕ್ ಮಾಡುವಂಥ ಫೀಲ್ಡು ಕಂಪನಿ ಏನಿರುತ್ತೆ ಇದ್ರ ಮೇಲೆ ಡಿಪೆಂಡ್ಸ್ ಆಗ್ತಾ ಹೋಗುತ್ತೆ ಇನ್ನು ಐ ಟಿ ಇದರಲ್ಲಿ ಕೆಲವೊಂದು ಇನ್ಸ್ಟಿಟ್ಯೂಟ್ಗಳು ನಿಮಗೆ ಪ್ಲೇಸ್ಮೆಂಟನ್ನು ಪ್ರೊವೈಡ್ ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ನೀವು ಕಾಲೇಜಲ್ಲೇ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ನಿಮಗೆ ಡೈರೆಕ್ಟಾಗಿ ಜಾಬ್ಗೆ ಹೋಗುವಂಥ ಆಪರ್ಚುನಿಟಿನೂ ಸಹ ಇರುತ್ತೆ ಇನ್ನು ವಿದ್ಯಾರ್ಥಿಗಳೇನಾದರೂ ಜಾಬ್ ಮಾಡಲ್ಲ ಐ ಟಿ ಐ ಆದಮೇಲೆ ಹೈಯರ್ ಎಜುಕೇಶನ್ ಮಾಡ್ತೀವಿ ಅಂತ ಹೇಳಿ ಅಂದ್ಕೊಳ್ಳೋದಾದರೆ ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಷನ್ ಅಂತ ಸಹ ಅವಕಾಶ ಇರುತ್ತೆ ವಿದ್ಯಾರ್ಥಿಗಳು ಐ ಟಿ ಎದು ಟೂ ಇಯರ್ಸ್ ಕೋರ್ಸನ್ನು ಮುಗಿದ ನಂತರ ಪಾಲಿಟೆಕ್ನಿಕ್ ಕೋರ್ಸ್ ಅಂದರೆ ಡಿಪ್ಲೊಮೊ ಕೋರ್ಸ್ಗೆ ಡೈರೆಕ್ಟಾಗಿ ಸೆಕೆಂಡ್ ಇಯರ್ಗೆ ಅಡ್ಮಿಷನ್ನ ತಗೊಳ್ತಾರೆ ನೀವೇನಾದರೂ ಸೆಕೆಂಡ್ ನೀವು ಟೆಂತ್ ಏನಾದರೂ ಮುಗಿಸಿ ಡಿಪ್ಲೊಮೊಗೆ ಜಾಯ್ನ್ ಆಗ್ತೀರಾ ಅಂದರೆ ತ್ರೀ ಇಯರ್ಸ್ ಡಿಪ್ಲೊಮೊ ಕೋರ್ಸ್ ಇರುತ್ತೆ ಆದರೆ ನೀವೇನಾದರೂ ವಿದ್ಯಾರ್ಥಿಗಳು ಐ ಟಿ ಐ ಕೋರ್ಸನ್ನು ಮುಗಿಸಿ ಡಿಪ್ಲೊಮೊಗೆ ಜಾಯ್ನ್ ಆಗ್ತಿದ್ದೀರಾ ಅಂತ ಹೇಳಿದರೆ ಟೂ ಇಯರ್ಸ್ ಕೋರ್ಸ್ ಮಾತ್ರ ಇರುತ್ತೆ ಅಂದರೆ ನೀವು ಡೈರೆಕ್ಟಾಗಿ ಸೆಕೆಂಡ್ ಇಯರ್ಗೆ ಜಾಯ್ನ್ ಆಗ್ತಾ ಇರ್ತೀರಾ ಮತ್ತು ಸೆಕೆಂಡ್ ಇಯರು ತರ್ಡ್ ಇಯರು ಒಟ್ಟು ಎರಡು ವರ್ಷಗಳ ಕಾಲ ಡಿಪ್ಲೊಮಾ ಕೋರ್ಸ್ ಆಗುತ್ತೆ ನಿಮಗೆ ಮತ್ತು ನೀವು ಐ ಟಿ ಐಯಲ್ಲಿ ಯಾವ ಕೋರ್ಸನ್ನು ತಗೊಂಡಿರ್ತೀರ ಆ ಕೋರ್ಸ್ ಆಧಾರದ ಮೇಲೆ ನೀವು ಡಿಪ್ಲೊಮಾದಲ್ಲೂ ಡಿಪ್ಲೊಮದಲ್ಲೂ ಸಹ ಅದೇ ರೀತಿ ಸಂಬಂಧಪಟ್ಟಂತಹ ಅದೇ ಕೋರ್ಸ್ಗೆ ಸಂಬಂಧಪಟ್ಟಂತಹ ಕೋರ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಬೇರೆ ರೀತಿ ಯಾವುದೇ ರೀತಿ ನಿಮ್ಮ ಕೋರ್ಸನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಡಿಪ್ಲೊಮಾದಲ್ಲಿ ತೆಗೊಳ್ಳುವ ತಗೊಳ್ಳುವಂತಹ ಕೋರ್ಸ್ ಏನಿರುತ್ತೆ ಅದು ನೀವು ಐ ಟಿ ಐಲಿ ಸ್ಟಡಿ ಮಾಡಿದಂತಹ ಕೋರ್ಸ್ಗೆ ಸಂಬಂಧಪಟ್ಟಂತಹ ಫೀಲ್ಡನ್ನೇ ನಿಮಗೆ ಕೊಡ್ತಾರೆ ಇದಿಷ್ಟು ಮಾಹಿತಿ ಐ ಟಿ ಐ ಕೋರ್ಸ್ಗೆ ಸಂಬಂಧಿಸಿದಂತೆ ಅಂದರೆ ಕೋರ್ಸ್ ಡೀಟೇಲ್ಸ್ ಆಗಿರ್ಬೋದು ಯಾವ ಯಾವ ಕೋರ್ಸಸ್ ಸಿಗುತ್ತೆ ಐ ಟಿ ಐಲಿ ಅಂತ ಆಗಿರ್ಬೋದು ಫೀಸ್ ಆಗಿರ್ಬೋದು ಡ್ಯೂರೇಷನ್ ಮತ್ತು ನಿಮಗೆ ಐ ಟಿ ಐ ಆದ್ಮೇಲೆ ಜಾಬ್ಸ್ ಯಾವ ರೀತಿ ಇರುತ್ತೆ ಎಲ್ಲಾದರೂ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿ ಐ ಟಿ ಐ ಕೋರ್ಸ್ ಬಗ್ಗೆ ತಿಳ್ಕೊಂಡ್ರಿ ಅಂತ ಹೇಳಿ ಅನ್ಕೋತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನೀವಿನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಧನ್ಯವಾದಗಳು